हेलो स्नेहितरे कन्नड मिस्टर इन्फो चैनल के निम्मगेल्लरिगू स्वागत। इवत्तु नानु एक्सप्लेन माडो मूवी हेसरु द विजिल अंत। इदु रिलीज़ आगिद्दु 2019 रल्लि IMDb-ली ई मूवीगे 5.5 रेटिंग इदे। तुम्बाने अद्भुतवादंत मूवी इदु। इदर कॉन्सेप्ट नंगे तुम्बाने इष्ट आयितु। ओळ्ळेदु अंत नोडिद्दु आमेले नोडिद्रे सीरियसली सक्कत्तागित्तु। नीवु कूड होगि नोडि। Amazon Prime-ಅಲ್ಲಿ ಈ ಮೂವಿ ಲಭ್ಯವಿದೆ। ಸೋ ಹಾಗಾದ್ರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಮೂವಿಯ ಕಥೆಗಡೆ ಹೋಗೋಣ। वीडियो शुरु माडो मोदलु ई सण्ण माहिति निम्गागि। ओब्ब सक्सेस्फुल पर्सन गू नार्मल पर्सन गू इरो व्यत्यास ओंदे। सक्सेस्फुल पर्सन संपादने माडिद हणवन्न इन्वेस्ट माडलु ट्रै माड्ताने। नार्मल पर्सन बंद हणवन्न वेच्च माडलु बळसुत्ताने। ಈಗ ಇನ್ವೆಸ್ಟ್ ಮಾಡೋದು ಅನ್ನೋದು ಪ್ರತಿಯೊಬ್ಬರಿಗೂ ತುಂಬಾ ಮುಖ್ಯ। ಈಗ ನಾವು ಮಾಡೋ ಇನ್ವೆಸ್ಟ್ ನಮ್ಮ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ। ಒಂದ ವೇಳೆ ನೀವು 5 ವರ್ಷಗಳ ಹಿಂದೆ ಅದಾನಿ ಟ್ರಾನ್ಸ್‌ಮಿಷನ್ ಶೇರ್ ಅಲ್ಲಿ 3000 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಈಗ ಅದರ ಬೆಲೆ 115000 ಆಗ್ತಿತ್ತು। ಅದೇ 1 ವರ್ಷದ ಹಿಂದೆ 12000 ರೂಪಾಯಿನ ಅದಾನಿ ಗ್ರೀನ್ ಶೇರ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಈಗ ಅದರ ಬೆಲೆ 109000 ಆಗ್ತಿತ್ತು। ಹಾಗಂತ ಇದರಲ್ಲಿ ನೇರವಾಗಿ ಇನ್ವೆಸ್ಟ್ ಮಾಡಲು ಹೋಗಬೇಡಿ। ಇದು ಕೇವಲ ಉದಾಹರಣೆ ಮಾತ್ರ। ಲಾಸ್ಟ್ 10 ಇಯರ್ಸ್ ಅಲ್ಲಿ FD ಅಲ್ಲಿ 6 ರಿಂದ 7% ಗೋಲ್ಡ್ ಅಲ್ಲಿ 7 ರಿಂದ 8% ರಿಯಲ್ ಎಸ್ಟೇಟ್ ಅಲ್ಲಿ 9 ರಿಂದ 12% ಇವುಗಳಿಂದ ಹೆಚ್ಚು ರಿಟರ್ನ್ ಕೊಟ್ಟಿದ್ದು ಶೇರ್ ಮಾರ್ಕೆಟ್ 20 ರಿಂದ 24% ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಲು 1000 ರೂಪಾಯಿ ಬೇಕಾಗಿಲ್ಲ। ಕೇವಲ 10 ರೂಪಾಯಿಂದ ಕೂಡ ಇನ್ವೆಸ್ಟ್ ಮಾಡಬಹುದು। ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ಡಿಮ್ಯಾಟ್ ಅಕೌಂಟ್ ಕಂಪಲ್ಸರಿ ಇರಲೇಬೇಕು। ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟ ಲಿಂಕ್ ಮೇಲೆ ಕ್ಲಿಕ್ ಮಾಡಿ 1 ರೂಪಾಯಿ ಕೂಡ ಪೇ ಮಾಡದೆ ನೀವು ಫ್ರೀಯಾಗಿ ಏಂಜಲ್ ಬ್ರೋಕಿಂಗ್ ಅಲ್ಲಿ ಡಿಮ್ಯಾಟ್ ಅಕೌಂಟ್ ನ ಓಪನ್ ಮಾಡಿಕೊಳ್ಳಬಹುದು। ನಿಮಗೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಬ್ಯಾಂಕ್ ಅಕೌಂಟ್ ಇದ್ರೆ ಸಾಕು। ಕೇವಲ 5 ನಿಮಿಷದಲ್ಲಿ ಅಕೌಂಟ್ ನ ಓಪನ್ ಮಾಡಿಕೊಳ್ಳಬಹುದು। ಫ್ರೀಯಾಗಿ ಸಿಗುವುದರಿಂದ ಓಪನ್ ಮಾಡಿಕೊಳ್ಳಿ, ಭವಿಷ್ಯದಲ್ಲಿ ಯೂಸ್ ಆಗುತ್ತೆ। ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದ ನಂತರ ಶೇರ್ ಮಾರ್ಕೆಟ್ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡು ಇನ್ವೆಸ್ಟ್ ಮಾಡಿ। ಸೊ ಮೂವಿ ಸ್ಟಾರ್ಟ್ ಆಗುವಂತ ಮೊದಲು ನಮಗೆ ಈ ವಿಜಿಲ್ ಅಂದ್ರೆ ಏನು, ಅದರ ಅರ್ಥ ಏನಂತ ತಿಳಿಸಿ ಕೊಡ್ತಾರೆ। ವಿಜಿಲ್ ಅಂದ್ರೆ ಅದೊಂದು ಯಹೂದಿ ಧರ್ಮದ ಸಂಪ್ರದಾಯದ ಹೆಸರು। ಅವರ ಪದ್ಧತಿಯ ಪ್ರಕಾರ ಯಾರಾದರೂ ಒಬ್ಬ ವ್ಯಕ್ತಿ ಮನೆಯಲ್ಲಿ ಸತ್ತರೆ ಅವನ ಅಂತಿಮ ಕಾರ್ಯ ಆಗುವವರೆಗೂ ಶವನ ಮನೆಯಲ್ಲಿಟ್ಟು ಬೆಳಗ್ಗೆವರೆಗೆ ಕಾಯಬೇಕಂತ। ಯಾಕಂದ್ರೆ ಕಾರ್ಯಕ್ಕೂ ಮುಂಚೆ ಆತ್ಮ ಎಲ್ಲೂ ಕೂಡ ಹೋಗದೇ ಇರಲಿ ಅಂತ। ಆ ಕಾಯೋ ಕೆಲಸವನ್ನ ಕೆಲವು ಕಡೆ ಮನೆಯವರೇ ಮಾಡಿದ್ರೆ ಇನ್ನು ಕೆಲವು ಕಡೆ ಶೋಮರ್ಗಳು ಅಂತ ಇರ್ತಾರೆ ಅವರು ಮಾಡ್ತಾರೆ। ಸೋ ಅಂತದೇ ಒಂದು ನೈಜ ಪದ್ಧತಿಯ ಆಧಾರಿತ ಕಥೆ ಇದು। ಸೋ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಒಬ್ಬ ಹುಡುಗಿನ ಶೂಟ್ ಮಾಡಿ ಕೊಲ್ಲುವಂತ ಮತ್ತೊಬ್ಬ ಯಾರು ಹುಡುಗಂಗೆ ಫೋರ್ಸ್ ಮಾಡ್ತಿರೋ ಒಬ್ಬ ನೇಜಿ ಆಫೀಸರ್ನ ತೋರಿಸ್ತಾರೆ। ಅವರ ಹಿಂದುಗಡೆ ಬ್ಲರ್ ಮೋಡ್ ಅಲ್ಲಿ ಮೂವ್ ಆಗ್ತಿರೋ ಒಂದು ಡೀಮನ್ ಕೂಡ ತೋರಿ ಬರ್ತದೆ। ಹಾಗೆ ಆ ಸೀನ್ ಅಲ್ಲಿಗೆ ಎಂಡ್ ಆಗ್ತದೆ। ನೆಕ್ಸ್ಟ್ ಸೀನ್ ಅಲ್ಲಿ ಒಂದು ಮನೆಯಲ್ಲಿ ಆಗ್ತಿರೋ ಯಹೂದಿ ಧರ್ಮದ ಪ್ರೀಸ್ಟ್ ಗಳ ಅಂದ್ರೆ ಶೋಮರ್ಗಳ ಮೀಟಿಂಗ್ ನ ತೋರಿಸ್ತಾರೆ। ಅಲ್ಲಿರೋ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ರೀತಿಯ ಸಮಸ್ಯೆ ಇದ್ದಿರುತ್ತೆ। ಅದರಿಂದ ರಿಲೀಸ್ ಆಗೋಕೆ ಅವರು ಪ್ರತಿನಿತ್ಯ ಆ ಮೀಟಿಂಗ್ ನ ಅಟೆಂಡ್ ಮಾಡ್ತಿದ್ರು। ಆ ಮೀಟಿಂಗ್ ನ ಮುಂದಾಳತ್ವವನ್ನ ಲಾಜರಸ್ ಎನ್ನ ವ್ಯಕ್ತಿಯೊಬ್ಬ ನೋಡ್ಕೋತಿದ್ದ। ಆಕ್ಚುಲಿ ಅವನಾದ್ರೂ ಅಲ್ಲ, ಆ ಮೀಟಿಂಗ್ ಅಲ್ಲಿ ಪಾಲ್ಗೊಂಡಿರೋ ಯಾಕೋಸ್ ಎನ್ನ ವ್ಯಕ್ತಿಯೇ ನಮ್ಗೀಗ ಮೇನ್ ಆಗಿದ್ದ। ಯಾಕಂದ್ರೆ ಅವನೇ ನಮ್ಮ ಈ ಕಥೆಯ ನಿಜವಾದ ಕಥಾನಾಯಕ। ಇವನ್ ಅವನು ಕೂಡ ತುಂಬಾ ಡಿಪ್ರೆಷನ್ ಸ್ಟೇಜ್ ಅಲ್ಲಿದ್ದು ಅದಕ್ಕಾಗಿ ಒಬ್ಬ ಡಾಕ್ಟರ್ನ ಕನ್ಸಲ್ಟ್ ಮಾಡಿಕೊಂಡು ಮೆಡಿಸಿನ್ ಮೂಲಕ ಗುಣ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಿದ್ದ। ಇಲ್ಲಿ ಅವನು ಮೆಂಟಲಿ ಡಿಪ್ರೆಸ್ ಆಗ್ಲಿಕ್ಕೆ ಒಂದು ಬಲವಾದ ಕಾರಣವಿದೆ, ಅದು ನಿಮ್ಗೆ ಹೋಗ್ತಾ ಹೋಗ್ತಾ ಮುಂದೆ ಗೊತ್ತಾಗುತ್ತೆ। ಹಾಗೆ ಅವನು ನಮ್ಗೆಲ್ಲ ಗೊತ್ತಿರುವ ಹಾಗೆ ಶೋಮರ್ ಕೆಲಸವನ್ನು ಕೂಡ ಮಾಡ್ತಿದ್ದ, ಅಂದ್ರೆ ಶವನ ರಾತ್ರಿ ಕಾದು ಅದರ ಆತ್ಮನ ಪ್ರೊಟೆಕ್ಟ್ ಮಾಡುವಂತ ಒಂದು ಕೆಲಸ ಅಂಡ್ ಸದ್ಯದ ಮಟ್ಟಿಗೆ ಅದೆಲ್ಲದರಿಂದ ದೂರ ಉಳಿದಿದ್ದ। ಈ ಮಧ್ಯೆ ಯಾಕೋಗೆ ಮೀಟಿಂಗ್ ಗೆ ಬಂದಂತ ಒಬ್ಬ ಹುಡುಗಿ ಒಟ್ಟಿಗೆ ಮಾತುಕತೆಯಾಗಿ ಅವಳ ಪರಿಚಯ ಆಗ್ತದೆ। ಅವಳ ಹೆಸರು ಸಾರಾ ಅಂತ। ಇಲ್ಲಿ ಶಾಕಿಂಗ್ಲಿ ಅವಳೇ ಸ್ವಲ್ಪ ಜಾಸ್ತಿ ಯಾಕೋ ಮೇಲೆ ಇಂಟ್ರೆಸ್ಟ್ ತೋರಿಸಿ ಅವನ ಮೇಲೆ ಬಿದ್ದು ಮಾತಾಡ್ತಿದ್ಲು। ಅದಲ್ಲದೆ ಅವನ ನಂಬರ್ನ ಕೂಡ ತಗೊಂಡು ಯಾವತ್ತಾದ್ರೂ ಮೀಟ್ ಆಗುವಂತ ಹೇಳಿ ಅಲ್ಲಿಂದ ವಿದಾಯಳ್ತಾಳೆ। ಅಲ್ಲಿಂದ ಹೊರಬಂದ ಯಾಕೋಗೆ ರಸ್ತೆ ಬದಿ ನಿಂತು ಅವನ ದಾರಿಯನ್ನೇ ಕಾಯ್ತಾ ನಿಂತಿದ್ದ ಅವನ ಫ್ರೆಂಡ್ ಆದ ರೆಪ್ಸುಲೆ ಮೆಸರಿನ ಒಬ್ಬ ವ್ಯಕ್ತಿಯ ಭೇಟಿ ಆಗ್ತದೆ। ಇವನ್ ಅವನು ಕೂಡ ಒಬ್ಬ ಯಹೂದಿ ಕಮಿಟಿಯ ಶೋಮರ್ ಆಗಿದ್ದ। ಹೀಗೆ ಅವರುಗಳ ಮಧ್ಯೆ ಮಾತುಕತೆ ಸ್ಟಾರ್ಟ್ ಆಗಿ ಅವನು ಇಲ್ಲಿವರೆಗೆ ಬಂದಿರುವ ಕಾರಣವನ್ನ ಅವನ ಹತ್ತಿರ ಹೇಳ್ತಾ ಹೋಗ್ತಾನೆ। ಅದೇನಪ್ಪ ಅಂದ್ರೆ ಇಲ್ಲೇ ಪಕ್ಕಿರೋ ಒಂದ್ ಮನೆಯಲ್ಲಿ ರೂಬಿನ್ ಲಿತ್ವಕ್ ಹೆಸರಿನ ಒಬ್ಬ ಆರ್ಮಿ ಆಫೀಸರ್ನ ಸಾವಾಗಿದೆ। ಆ ಮನೇಲಿ ಈಗ ಶವ ಹಾಗೆ ಅವನ ಹೆಂಡತಿ ಬಿಟ್ರೆ ಬೇರೆ ಯಾರು ಕೂಡ ಇಲ್ಲ। ಮಕ್ಕಳೆಲ್ಲರೂ ದೂರ ದೂರ ಹೋಗಿ ಬೇರೆ ಕಡೆ ಸೆಟ್ಲ್ ಆಗಿದ್ದಾರೆ, ನೋಡ್ಕೊಳ್ಳಿಕ್ಕೆ ಯಾರು ಕೂಡ ಇಲ್ಲ। ಸದ್ಯಕ್ಕೀಗ ಮನೇಲಿ ಅವರ ಹೆಂಡತಿ ಮಾತ್ರ ಇದ್ದಾರೆ, ಆದ್ರೆ ಅವರಿಗೆ ನಿದ್ದೆಯಲ್ಲಿ ನಡೆಯುವ ಹಾಗೆ ಮಾತಾಡೋ ಕಾಯಿಲೆ ಇದೆ। ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಇಡೀ ರಾತ್ರಿ ಆ ಮನೇಲಿದ್ದು ವಿಜಿಲ್ ಪದ್ಧತಿನ ನೀನೇ ಮಾಡಬೇಕು ಅಂತ ಕೇಳ್ಕೋತಾನೆ। ಯಾಕಂದ್ರೆ ನಿಂಗೆ ಅದರಲ್ಲಿ ತುಂಬಾನೇ ಎಕ್ಸ್ಪೀರಿಯನ್ಸ್ ಇದೆ, ಅದಲ್ಲದೆ ನಾನು ಗೊತ್ತು ಮಾಡಿದ ವ್ಯಕ್ತಿ ಭಯದಲ್ಲಿ ಓಡೋಗಿದ್ದಾನೆ, ನಂಗೀಗ ನೀನೇ ಗತಿ ಅಂತ ಬೇಡ್ಕೋತಾನೆ। ಇವನ್ ಯಾಕೋ ಕೂಡ ಹಣದ ಅವಶ್ಯಕತೆ ತುಂಬಾನಿದ್ದರಿಂದ ಮರುಯೋಚನೆ ಮಾಡದೆ ಸರಿ ನಾನೇ ಮಾಡ್ತೀನಂತ ಒಪ್ಪಿಗೆ ಕೊಡ್ತಾನೆ। ನಂತರ ಅವನು ಅದೇ ಕೂಡಲೇ ಯಾಕೋನ ಕೆಲಸ ನಿಗದಿಯಾಗಿರೋ ಆ ಮನೆಗೆ ಕರ್ಕೊಂಡು ಹೋಗ್ತಾನೆ। ಮನೆ ನೋಡ್ಲಿಕ್ಕೆ ಸೀರಿಯಸ್ಲಿ ತುಂಬಾನೇ ಭಯಾನಕವಾಗಿತ್ತು।
ಮಂದಬೆಳಕು ಮನೆತುಂಬ ತುಂಬಿ ಅವರಿಬ್ಬರನ್ನ ಇನ್ನೂ ಕೂಡ ಭಯಭೀತರನ್ನಾಗಿ ಮಾಡಿತ್ತು. ಅದಕ್ಕೆ ಪೂರಕೆಂಬಂತೆ ಮನೆ ಒಡತಿ ಮಿಸಸ್ ರಿತ್ವ ಕೂಡ ಒಬ್ಬಳೆ ಮಾತಾಡ್ತಾ ಸೇಮ್ ಟು ಸೇಮ್ ದೇವ ತರನೇ ಬಿಹೇವ್ ಮಾಡ್ತಾ ಹಾಲಲ್ಲಿ ಕೂತಿದ್ಲು. ಸುತ್ತಮುತ್ತ ಬರೀ ಮೌನವೇ ಮನೆ ಮಾಡಿದಾಗಿತ್ತು. ಆ್ಯಂಡ್ ಕೊನೆಗೂ ಅವನು ಆ ಮೌನಕ್ಕೆ ತೆರಳಿತ ಆ ಮುದುಕಿಯೊಟ್ಟಿಗೆ ಮಾತುಗಳಿತಾನೆ. ಇವನೇ ನಿಮ್ಮ ಗಂಡನ ಶವಕ್ಕೆ ಕಾವಲು ಕಾಯೋಕೆ ಬಂದಿರೋ ಶೋಮರ್ ಯಾಕೋ ಅಂತ. ಆದರೆ ಶಾಕಿಂಗ್ಲಿ ಯಾಕೋ ನಮ್ಮ ಮುಖನ ನೋಡಿದ ಕೂಡಲೇ ಆ ಮುದುಕಿ ಕೋಪದಲ್ಲಿ ಯಾರು ಕೂಡ ಇಲ್ಲಿರೋದು ಬೇಡ, ಈಗಲೇ ಮನೆಯಿಂದ ಹೊರಗೋಗಿ ಅಂತ ಗದರಿಸ್ತಾ ಸೀದಾ ಮೇಲೆ ಹೋಗ್ತಾಳೆ. ಯಾಕೋಗೆ ಅದರಿಂದ ಸ್ವಲ್ಪ ಕನ್ಫ್ಯೂಸ್ ಆದರೂ ಕೂಡ ಏನಿಲ್ಲ, ಆ ಮುದುಕಿ ಹಾಗಿರೋದು, ಅವರಿಗೆ ಕಾಯಿಲೆ ಇದೆ, ಅವರು ಮೇಲಿರ್ತಾರೆ, ನೀನು ಕೆಳಗಿದ್ದು ಶವ ನೋಡ್ಕೊ, ಏನಾದರೂ ಅಪಾಯ ಆದರೆ ನನಗೆ ಕಾಲ್ ಮಾಡು ಅಂತ ಅಲ್ಲಿಂದ ವಿದಾಯ ಹೇಳ್ತಾನೆ. ಇವನು ಕೂಡ ಸರಿ ಅಂತ ಸ್ವಲ್ಪ ಹೊತ್ತು ಮನೆಯೆಲ್ಲ ಸುತ್ತಾಡಿ ಆಮೇಲೆ ಬಂದು ಒಂದ್ ಕಡೆ ಕೂತು ಸಾಂಗ್ ಕೇಳ್ತಾ ಶವ ನೋಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಸ್ವಲ್ಪ ಹೊತ್ತಾದ ನಂತರ ಅವನಿಗೆ ಮುದುಕಿದ್ದ ಮಾಡಿ ಮೇಲಿಂದ ಯಾವುದೋ ಟೇಬಲ್ ಮೂವ್ ಆದಾಗೆ ಶಬ್ದ ಕೇಳಿ ಬರ್ತದೆ. ಆ ರೀತಿಯ ಶಬ್ದ ಆ ಟೈಮಲ್ಲಿ ಕೇಳಿ ಬಂದ್ರೆ ಎಂಥವರಿಗಾದ್ರೂ ಭಯ ಆಗೇ ಆಗುತ್ತೆ. ಇವನ್ ಆ ಭಯ ಅವನೇ ಕೂಡ ಆಗಿ ಅದೇ ಕೂಡಲೇ ಇಯರ್ಫೋನ್ ನ ಕಿತ್ ಬಿಸಾಡಿ ಅದೇ ಕೂಡಲೇ ಶವದ ತೀರ ಹೋಗಿ ಆತ್ಮನ ಪ್ರೊಟೆಕ್ಟ್ ಮಾಡುವ ಮಂತ್ರಗಳನ್ನ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಎಸ್ಸಿಲಿ ಅವನಿಗೆ ಕೆಲವು ದೆವ್ವದ ಅನುಭವಗಳು ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದ್ದವು. ಲೈಕ್ ಹಾಲಲ್ಲಿ ಯಾವುದೋ ನೆರಳು ಮೂವ್ ಆದಾಗೆ, ಮಲಗಿದ್ದ ಶವ ಇದ್ದಕ್ಕಿದ್ದಾಗೆ ಎದ್ದಾಗೆ, ಹಾಗೆ ಮಾಡಿ ಮೇಲೆ ಯಾರೋ ಓಡಾಡಿದ ಹಾಗೆ, ಹಾಗೆ ಹತ್ತುವಲು ಎಕ್ಸ್ಪೀರಿಯನ್ಸ್ಗಳು ಆಗ್ತದೆ. ಮೊದಲು ಅವನು ಇದೆಲ್ಲ ನನಗಿರೋ ಭಯ ಹಾಗೆ ಕಾಯಿಲೆ ಕಾರಣದಿಂದ ಆಗ್ತಿದೆ ಅಂತ ಅನ್ಕೋತಾನೆ. ಆದ್ರೆ ಹೋಗ್ತಾ ಹೋಗ್ತಾ ಅವನಿಗೆ ಗೊತ್ತಾಗುತ್ತೆ ಅಲ್ಲಿ ನಿಜವಾಗ್ಲೂ ಕೂಡ ಒಂದ್ ದೆವ್ವ ಇದೆ ಅಂತ. ಈ ಮಧ್ಯೆ ಅವನಿಗೆ ಅಲ್ಲಿದ್ದ ಒಂದು ಪುಸ್ತಕದ ಒಳಗೆ ಲಿತ್ವಾಗ್ ಫ್ಯಾಮಿಲಿಯವರ ಫೋಟೋ ಸಿಗ್ತದೆ. ಅದರ ಹಿಂದೆ ಮ್ಯಾಜಿಕ್ ಅಂತ ಬರ್ದಿರುತ್ತೆ. ಈ ಮ್ಯಾಜಿಕ್ ವರ್ಡ್ ನ ಹಿಂದೆ, ಅದರ ಅರ್ಥದ ಹಿಂದೆ ಇಡೀ ಮೂವಿಯ ಅರ್ಥ ಅಡಗಿದೆ. ಅದೇನಂತ ನಿಮ್ಗೆ ಆಮೇಲೆ ಗೊತ್ತಾಗ್ತದೆ. ಇವ ನಿಮಗೆ ಯಾಕೋ ಕೂಡ ಅರ್ಥ ಆಗದೆ ಅದನ್ನ ಸೈಡ್ಗೆಟ್ಟು ಅಲ್ಲೇ ನಿದ್ರೆಗೆ ಜಾರ್ತಾನೆ. ನಾನು ನಿಮ್ಗೆ ಆವಾಗ ಒಂದು ಮಾತು ಹೇಳಿದ್ದೆ, ಯಾಕೋ ಲೈಫಲ್ಲಿ ಒಂದು ಘಟನೆ ಆಗಿತ್ತು, ಅದರಿಂದನೇ ಅವನು ಡಿಪ್ರೆಷನ್ಗೆ ಹೋಗಿದ್ದು ಅಂತ. ಸೊ ಇಲ್ಲಿ ನಮಗೆಲ್ಲ ಆ ಘಟನೆನ ಬಿಡಿ ಬಿಡಿಯಾಗಿ ತೋರಿಸ್ತಾ ಹೋಗ್ತಾರೆ. ಆದನ ಯಾಕೋ ತನ್ನ ತಮ್ಮನ ಜೊತೆ ರಾತ್ರಿ ಹೊತ್ತಲ್ಲಿ ಮನೆಗೆ ವಾಪಸ್ ಹೋಗ್ತಿರುವಾಗ ಬೀದಿಲಿದ್ದ ಕೆಲವೊಬ್ಬ ಗೂಂಡ ಹುಡುಗರು ಅವನ ತಮ್ಮನ ಮೇಲೆ ಹಲ್ಲೆ ಮಾಡಿ ರೋಡ್ಗೆ ತಳ್ಳಿ ಕಾರಡಿ ಬಿದ್ದು ಸಾಯುವಂತೆ ಮಾಡಿದ್ರು. ಅವೆಲ್ಲವನ್ನು ಯಾಕೋ ಸುಮ್ಮನೆ ಭಯದಲ್ಲಿದ್ದು ನೋಡ್ತಿದ್ದೆ ಹೊರತು ತಮ್ಮನ ಕಾಪಾಡೋ ಧೈರ್ಯ ಮಾಡಲಿಲ್ಲ. ಸೊ ಆ ಒಂದು ಗಿಲ್ಟ್ ಅವನ್ನ ಇನ್ನೂ ಕೂಡ ಕಾಡ್ತಿರುತ್ತೆ. ಇದಿಷ್ಟು ವಿಷಯ ನೆನಪು ಯಾಕೋಗೆ ಪುನಃ ಪುನಃ ಆಗ್ತಿತ್ತು. ಹಾಗೆ ಆವಾಗವಾಗ ಕನಸಲ್ಲಿ ಕೂಡ ಬೆಳ್ತಿತ್ತು. ಒಂದ್ ಕಡೆ ಶವ, ಮತ್ತೊಂದ್ ಕಡೆ ದೆವ್ವ ಅಂತ ಪೀಡಿಸೋ ಭ್ರಮೆಗಳ ಕಾಟ, ಆ್ಯಂಡ್ ಇನ್ನೊಂದ್ ಕಡೆ ತಮ್ಮ ನೆನಪು, ಒಬ್ಬನೇ ತಿನ್ನಲ್ಲ ಅದಕ್ಕೋಸ್ಕರ ಹೀಗೆಲ್ಲ ಆಗ್ತಿದೆ ಅಂತ ಅವನು ಒದ್ದಾಡ್ತಿರ್ತಾನೆ. ಆವಾಗ ಸಡನ್ ಆಗಿ ಮೊಬೈಲ್ ರಿಂಗ್ ಆಗುತ್ತೆ. ನೋಡಿದ್ರೆ ಸಾರಳ ಕಡೆಯಿಂದ ಮೆಸೇಜ್ ಬಂದಿರುತ್ತೆ. ಇದೇ ಒಳ್ಳೆ ದಾರಿ ಮೈಂಡ್ನ ಡೈವರ್ಟ್ ಮಾಡೋಕ್ಕಂತ ಅವಳೊಟ್ಟಿಗೆ ಚಾಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದರೆ ಸ್ವಲ್ಪ ಹೊತ್ತಾದ್ಮೇಲೆ ಅವನಿಗೆ ಗೊತ್ತಾಗುತ್ತೆ ಶೋಮರ್ ವರ್ಕ್ ವೇಳೆ ಚಾಟ್ ಮಾಡಬಾರ್ದಂತ. ದೆನ್ ಅದೇ ಕೂಡಲೇ ಅವಳಿಗೆ ಬಾಯ್ ಅಂತ ಹೇಳಿ ಚಾಟಿಂಗ್ನ ಎಂಡ್ ಮಾಡಿಬಿಡ್ತಾನೆ. ಆವಾಗ ಅವನ ಮೊಬೈಲ್ಗೆ ಒಂದು ಅನ್ನೋನ್ ನಂಬರಿಂದ ವಿಡಿಯೋ ಬರುತ್ತೆ. ಪ್ಲೇ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಅದು ಅವನದೇ ವಿಡಿಯೋ ಅಂತ. ಆಗ ಅವನು ನಿದ್ದಲಿದ್ದಾಗ ಯಾರೋ ಇವನ ಹತ್ತಿರ ಬಂದು ವೀಡಿಯೋ ಮಾಡಿ ಅವನ ತಲೆ ಸವರಿ ಹೋಗಿರುವುದು ರೆಕಾರ್ಡ್ ಆಗಿರುತ್ತೆ. ಯಾಕೋಗೆ ಆ ವ್ಯಕ್ತಿಯ ಕೈ ನೋಡಿ ಗೊತ್ತಾಗುತ್ತೆ ಅದು ಗ್ಯಾರಂಟಿಯಾಗಿ ಅದೇ ಮುದುಕಿಯ ಕೈ ಅಂತ. ಸೊ ಅದೇ ಕೂಡಲೇ ಅವನು ಕೆಳಗೆತ್ಕೊಂಡು ಮಾಡಿ ಕಡೆ ನೋಡ್ತಾ ಆ ಮುದುಕಿನ ಕರೀತಾ ಹೇಳ್ತಾನೆ, ನೀವೇನಾದರೂ ಕೆಳಗೆ ಬಂದಿದ್ರ ಅಂತ. ಬಡ ಮುದುಕಿಂದ ಅವನಿಗೆ ಯಾವುದೇ ಉತ್ತರ ಸಿಗುವುದಿಲ್ಲ. ಇವನಿಗೆ ಇನ್ನೂ ಕೂಡ ತಲೆ ಹಾಳಾಗ್ತದೆ ಏನಾಗ್ತಿದೆ ಅಂತ. ಅಷ್ಟೊತ್ತಿಗೆ ಪಕ್ಕದಲ್ಲಿರೋ ಅಡಿಗೆ ಕೋಣೆಯಿಂದ ಏನೋ ಶಬ್ದ ಆಗಿ ಇವನು ಚೆಕ್ ಮಾಡೋಕ್ಕಂತ ಸೀದಾ ಒಳಗೋಗ್ತಾನೆ. ಶಾಕಿಂಗ್ಲಿ ಅಲ್ಲಿ ನೆಲದ ಮೇಲೆ ಯಾವುದೋ ದೇವದ ಕಾಲು ಮೂವ್ ಆಗ್ತಿರುವುದು ಇವನಿಗೆ ತೋರಿ ಬರ್ತದೆ. ಇವನು ಸ್ವಲ್ಪ ಭಯದಲ್ಲಿ ಮಂತ್ರಗಳನ್ನ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಮಂತ್ರಗಳನ್ನ ಕೇಳಿದೆ ತಡ ದೆವ್ವ ಹೆದರಿ ಒಮ್ಮೆಲೆ ಅಲ್ಲಿಂದ ಓಡಿ ಹೋಗ್ತದೆ. ನಂತರ ಇವನು ಗಾಬರಿಯಲ್ಲಿ ಅದೇ ಕೂಡಲೇ ತನ್ನ ಡಾಕ್ಟರ್ಗೆ ವಾಯ್ಸ್ ಮೇಲ್ ಮಾಡಿ ವಿಷಯ ತಿಳಿಸ್ತಾನೆ, ನಂಗೆ ವೇರ್ಡ್ ತಿಂಗಲ ತೋರಿ ಬರ್ತಿದೆ, ಅದಲ್ಲದೆ ಟ್ಯಾಬ್ಲೆಟ್ ಬೇರೆ ಖಾಲಿ ಆಗ್ತಾ ಬರ್ತಿದೆ, ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ, ಆದಷ್ಟು ಬೇಗ ನನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ. ಹಾಗೆ ಅಲ್ಲಿಂದ ಸೀದಾ ಮಾತ್ರೆ ತಗೋಬೇಕಂತ ಅವನು ಅಡುಗೆ ಕೋಣೆಗೆ ಹೋಗ್ತಾನೆ. ಆವಾಗಲ್ಲಿ ಅಚಾನಕ್ಕಾಗಿ ಬಂದ ಆ ಮುದುಕಿ ಒಟ್ಟಿಗೆ ಅವನ ಮಾತುಕತೆ ಸ್ಟಾರ್ಟ್ ಆಗ್ತದೆ. ಅವಳು ಹೇಳ್ತಾಳೆ, ನಿಜೇನಪ್ಪ ಅಂದ್ರೆ ನಮ್ಮ ಮಕ್ಕಳು ನಮ್ಮನ್ನ ಬಿಟ್ಟೋಗಿಲ್ಲ, ಬದಲಾಗಿ ನಾವೇ ಅವ್ರನ್ನ ದೂರ ಕಳಿಸಿದ್ದೇವೆ. ಯಾಕಂದ್ರೆ ಈ ಮನೆ ಅತ್ಯಂತ ಅಪಾಯಕಾರಿ, ಒಮ್ಮೆ ಅಲ್ಲಿ ಬಂದ್ರೆ ವಾಪಸ್ ಹೋಗಕ್ಕೆ ಆಗಲ್ಲ, ಅದಕ್ಕೋಸ್ಕರ ಅಂತ. ನನ್ನ ಗಂಡನ ಸಾವಿಗೆ ಈ ಮನೆಯಲ್ಲಿರೋ ಒಂದು ಶಕ್ತಿಯ ಕಾರಣ, ಅದು ಅವರ ನೆನಪುಗಳೊಂದಿಗೆ ಆಟ ಆಡ್ತಾ ಬಂದು ಕೊನೆಗೆ ಕೊಂದು ಬಿಟ್ಟಿತ್ತು.
ಇವ ನೀನು ಕೂಡ ಅದನ್ನ ಫೇಸ್ ಮಾಡ್ತಿದ್ದೀಯ ಅಂತ ಏನು ಕೂಡ ಅರ್ಥವಾಗದಿರೋ ಹಾಗೆ ಮಾತಾಡ್ತಾ ಅಲ್ಲಿಂದ ಸೀದಾ ಮನೆಯ ಬೇಸ್ಮೆಂಟ್ಗೆ ಹೋಗ್ತಾಳೆ. ಇವನು ಕೂಡ ಅವಳನ್ನ ಫಾಲೋ ಮಾಡ್ತಾ ಕೆಳಗೆ ಹೋಗ್ತಾನೆ. ಅಲ್ಲಿ ಸತ್ತ ರೂಬಿನ್ ಅವರ ಹಳೆ ವಿಡಿಯೋ ಒಂದು ಪ್ಲೇ ಆಗ್ತಿರುತ್ತೆ. ಇಲ್ಲಿ ನಮಗೆಲ್ಲ ಆ ವಿಡಿಯೋ ಮೂಲಕ ಮೂವಿಯ ಒಂದು ಅಲ್ಟಿಮೇಟ್ ಆದ ಸಸ್ಪೆನ್ಸ್ ಗೊತ್ತಾಗುತ್ತೆ. ಅದೇನಪ್ಪ ಅಂದ್ರೆ ಈ ಮನೇಲಿ ಆಗ್ತಿರೋ ಅನ್ಯೂಜುವಲ್ ಘಟನೆಗೆ ಕಾರಣ ಮ್ಯಾಜಿಕ್ ಹೆಸರಿನ ಒಂದು ಡೀಮನ್ ಅಂತ. ಸುಮಾರು ವರ್ಷಗಳ ಹಿಂದೆ ರೂಬಿನ್ ಅವರು ಬುಚನ್ ವರ್ಲ್ಡ್ ಹೆಸರಿನ ಒಂದು ಪ್ಲೇಸ್ ಅಲ್ಲಿ ಸೈನಿಕನಾಗಿ ಕೆಲಸ ಮಾಡ್ತಿದ್ದ. ಅಲ್ಲಿದ್ದ ಮ್ಯಾಜಿಕ್ ಡೀಮನ್ ಒಂದು ಅವನ ಮನೆಯವರಿಗೆ ಫಾಲೋ ಮಾಡ್ಕೊಂಡು ಬಂದು ಪೊಸೆಸ್ ಮಾಡಿತ್ತು. ಯಾಕಂದ್ರೆ ಅವನು ಕೂಡ ಯಾಕೋ ತರ ಒಬ್ಬ ಡಿಪ್ರೆಸ್ ವ್ಯಕ್ತಿಯಾಗಿದ್ದ. ಆ ಡೀಮನ್ ಅಂತವ್ರನ್ನೇ ಜಾಸ್ತಿಯಾಗಿ ಟಾರ್ಗೆಟ್ ಮಾಡುವುದು. ಮನೆಗೆ ಬಂದ ನಂತರ ರೂಬಿನ್ ಆ ಡೀಮನ್ ಇಂದ ಹಲವಾರು ತೊಂದರೆಗಳನ್ನ ಅನುಭವಿಸ್ತಾನೆ. ಲೈಕ್ ಇಷ್ಟರವರೆಗೆ ಯಾಕೋ ಅನುಭವಿಸಿದ್ನಲ್ಲ, ಸೇಮ್ ಅದೇ ರೀತಿಯಾದ ತೊಂದರೆನ ಅವನು ಕೂಡ ಅನುಭವಿಸಿದ್ದ. ಅಂಡ್ ಕೊನೆಗೂ ಅದೇ ಡೀಮನ್ಗೆ ಬಲಿಯಾಗಿ ಹೋಗಿದ್ದ ಕೂಡ. ಸಾಯಕ್ಕಿಂತ ಮುಂಚೆ ಆ ಡೀಮನ್ ಬಗ್ಗೆ ಎಲ್ಲ ಸ್ಟಡಿ ಮಾಡಿ ಅದರ ಎಲ್ಲ ಸಂಗತಿನ ರೆಕಾರ್ಡ್ ಮಾಡಿಟ್ಟಿದ್ದ. ಅದೇ ವಿಡಿಯೋನ ನಾವೀಗ ನೋಡ್ತಿರೋದು. ಹಾಗೆ ಆ ವಿಡಿಯೋ ಮೂಲಕ ನಮಗೆ ಆ ಡೀಮನ್ ಬಗ್ಗಿನ ಕೆಲವೊಂದು ಮಾಹಿತಿ ಕೂಡ ಗೊತ್ತಾಗುತ್ತೆ. ಆ ಡೀಮನ್ ಮುಖ ಯಾವಾಗಲೂ ಉಲ್ಟಾ, ಅಂದ್ರೆ ಮುಖ ಹಿಂದೆ ಮಾಡಿರುತ್ತೆ. ಅಂದ್ರೆ ಸಿಂಬೋಲಿಕ್ ಆಗಿ ಆ ಡೀಮನ್ ನಮ್ಮ ಪಾಸ್ಟ್ನ ಹಿಂದೆ ಕರ್ಕೊಂಡು ಹೋಗಿ ಆ ಒಂದು ಗಿಲ್ಟ್ನ ಯೂಸ್ ಮಾಡಿ ಕೊಲ್ಲುತ್ತೆ ಅಂತ. ಹಾಗೆ ಅದರಲ್ಲಿ ಆ ಡೀಮನ್ನ ಹೇಗೆ ಕೊಲ್ಬೋದೆಂಬ ಮೆಥಂಡ ಕೂಡ ಅವನು ಹೇಳಿರ್ತಾನೆ. ಯಾವಾಗ ನಮಗೆ ಆ ಡೀಮನ್ನ ದರ್ಶನವಾಗುತ್ತೋ ಆ ರಾತ್ರಿ ಒಳಗೆ ಅದರ ಟ್ರೂ ಫೇಸ್ನ ಹುಡುಕಿ ಬಂದ್ ಮಾಡಿ ಕೊಲ್ಬೇಕಂತ. ಇಲ್ಲಾಂದ್ರೆ ಅದು ನಮ್ಮನ್ನ ಕೊಲ್ಲುವರೆಗೆ ಬಿಡಲ್ಲ. ನಮ್ಮನ್ನ ಕೊಂದ ಆದ್ಮೇಲೆ ಮತ್ತೊಬ್ಬ ಬ್ರೋಕನ್ ಪರ್ಸನ್ನ ಹುಡುಕಿ ಹಾಂಟ್ ಮಾಡುತ್ತಾ ಹೋಗುತ್ತೆ, ಲೈಕ್ ಒಂದು ಚೇನ್ ತರ ಅಂತ. ಇವನಿಗೆ ಅದಿಷ್ಟು ವಿಷಯನ ಕೇಳಿ ದಿಕ್ಕೆ ತೋರದಂತೆ ಆಗಿ ಗಾಬರಿಯಿಂದ ನಿಂತಿದ್ದಾಗ ಹಿಂದಿಂದ ಏನೋ ಶಬ್ದಾದಂತೆ ಭಾಸವಾಗ್ತದೆ. ನೋಡಿದ್ರೆ ಅದೇ ಡೀಮನ್ ಬಂದು ಒಂದೇ ಸಮನೆ ಕೂಗ್ತಾ ಅವನ ಮೇಲೆ ಅಟ್ಯಾಕ್ ಮಾಡೋಕೆ ಬರ್ತಿರುತ್ತೆ. ಇಲ್ಲಿ ನಮಗೆ ಫಾರ್ ದ ಫಸ್ಟ್ ಟೈಮ್ ಆ ಡೀಮನ್ನ ದರ್ಶನವಾಗುತ್ತೆ. ಹೆದರಿದ ಯಾಕೋ ಅದೇ ಕೂಡಲೇ ಅಲ್ಲಿಂದ ಹೊರಗೋಡಿ ಹೋಗಿ ಡಾಕ್ಟರ್ಗೆ ಕಾಲ್ ಮಾಡಿ ಎಲ್ಲ ಸಂಗತಿನ ಬಿಡಿಬಿಡಾಗಿ ತಿಳಿಸ್ತಾ ಹೋಗ್ತಾನೆ. ನನ್ನ ಹಿಂದೆ ಒಂದು ಡೀಮನ್ ಬಿದ್ದಿದೆ, ಗೊತ್ತಾಗ್ತಿಲ್ಲ ಅದರ ನಿಜವಾದ ಸುಳ್ಳು ಅಂತ, ಪ್ಲೀಸ್ ಹೆಲ್ಪ್ ಮಾಡಿ ಅಂತ ಬೇಡ್ಕೋತಾನೆ. ಆವಾಗ ಡಾಕ್ಟರ್ ಅವನಿಗೆ ಕೆಲವೊಂದು ಮಾತನ್ನು ಹೇಳ್ತಾ ಲಾಸ್ಟಲ್ಲಿ ಆ ಡೀಮನ್ನ ಮುಖ ಹಿಂದೆ ಟರ್ನ್ ಆಗಿ ಇರುತ್ತಂತ ಕೇಳಿಬಿಡ್ತಾನೆ. ಇವನಿಗೆ ಅದನ್ನು ಕೇಳಿ ಶಾಕ್ ಆಗುತ್ತೆ, ಡಾಕ್ಟರ್ಗೆ ಹೇಗೆ ಗೊತ್ತಾಯ್ತಂತ. ಆವಾಗ ಸಡನ್ ಆಗಿ ಎದುರಿದ್ದ ಆ ಶವನ ಕತ್ತು ಕೂಡ ಹಿಂದೆ ಟರ್ನ್ ಆದಾಗಿ ಟಕ್ ಅಂತ ಶಬ್ದ ಆಗ್ತದೆ. ಇವನಿಗೆ ಏನು ಮಾಡಬೇಕಂತ ಗೊತ್ತಾಗದೆ ಬ್ಲ್ಯಾಂಕ್ ಆಗಿ ನಿಂತಿದ್ದಾಗ ಮತ್ತೊಂದು ಕಾಲ್ ಬರುತ್ತೆ. ಅದು ಆ್ಯಕ್ಚುಲಿ ಅವನ ಡಾಕ್ಟರ್ನ ಕಾಲ್ ಆಗಿತ್ತು. ಈ ಹಿಂದೆ ಅಂದರೆ ಇಷ್ಟದವರೆಗೆ ಅವನು ಮಾತಾಡಿದ್ದು ಆ ಡೀಮನ್ ಒಟ್ಟಿಗೆ. ನಾ ಮೊದಲೇ ಹೇಳಿದ್ದೆ, ಆ ಡೀಮನ್ ನೆನಪುಗಳೊಟ್ಟಿಗೆ ಆಟ ಆಡಿ ಆಮೇಲೆ ಕೊಲ್ಲುತ್ತೆ ಅಂತ. ಅಂದ್ರೆ ಎಷ್ಟೊತ್ತವರೆಗೆ ಆಗಿದ್ದೆಲ್ಲ ಆ ಡೀಮನ ಒಂದು ಜಾಲಷ್ಟೇ. ಇನ್ನು ಇಲ್ಲಿ ಹೀಗಿದ್ರೆ ನಂಗೇನೆ ಅಪಾಯ ಅಂತ ಅದೇ ಕೂಡಲೇ ಅವನು ಆ ಮಹಿಳೆಗೆ ವಿಷಯ ತಿಳಿಸಿ ಅಲ್ಲಿಂದ ಹೋಗುವ ಅಪಾಯದೆ ಅಂತ ಹೇಳ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ಒಮ್ಮೆ ಒಳಗೆ ಬಂದಾದ್ಮೇಲೆ ಹೊರಗೋಗೋಕೆ ಅದು ಬಿಡಲ್ಲ, ನೀನು ಹೋದ್ರೂ ಮತ್ತೆ ಪುನಃ ಬಂದೇ ಬರ್ತಿ ಅಂತ. ಬಟ್ ಅವನು ಮಾತ್ರ ಅದನ್ನ ಸೀರಿಯಸ್ ಆಗಿ ತಗೊಳ್ಳದೆ ಮನೆಯಿಂದ ಹೊರಗೋಗ್ತಾನೆ. ಆದರೆ ಮಧ್ಯದಾರಿಯಲ್ಲಿ ಹೋಗ್ತಿರುವಾಗ ಆ ಡೀಮನ್ ಮತ್ತೆ ಪುನಃ ಪ್ರತ್ಯಕ್ಷವಾಗಿ ತನ್ನಲ್ಲಿರೋ ಶಕ್ತಿ ಮೂಲಕ ಅವನ ಮೇಲೆ ಹಲ್ಲೆ ಮಾಡುತ್ತಾ ಹೋಗುತ್ತೆ. ಹೆದರಿದ ಯಾಕೋಗೆ ಬೇರೆ ದಾರಿ ತೋರದೆ ಮತ್ತೆ ಪುನಃ ಅವನು ಮನೆ ಕಡೆ ಹೆಜ್ಜಾಗ್ತಾನೆ. ಹಾಗೆ ಇನ್ನೇನು ಒಳಗೆ ಹೋಗಬೇಕು ಅನ್ನಷ್ಟಲ್ಲಿ ವಿಕಾರ ರೂಪದಲ್ಲಿ ಪ್ರತ್ಯಕ್ಷವಾದಂಥ ಆ ಡೀಮನ್ನ ಕಂಡು ಹೆದರಿ ಅವನು ಮೆಟ್ಟಲಿಂದ ಅಲ್ಲೇ ಕೆಳಗೆ ಬಿದ್ದುಬಿಡ್ತಾನೆ. ಮನೆವರೆಗೆ ಪ್ರಜ್ಞೆ ತಪ್ಪಿ ಬಿದ್ದಂಥ ಅವನ್ನ ಆ ಮಹಿಳೆ ಕರ್ಕೊಂಡೋಗಿ ಟ್ರೀಟ್ ಮಾಡ್ತಾಳೆ. ಪ್ರಜ್ಞೆ ಬಂದು ಕಣ್ಬಿಟ್ಟು ನೋಡಿದಾಗ ಯಾಕೋ ಮನೆ ಒಳಗೆ ಶವದ ಮುಂದೆ ಕೂತಿರ್ತಾನೆ. ದೆನ್ ಅದೇ ಕೂಡಲೇ ಅವನು ಸಾರಾಗಿ ವಿಡಿಯೋ ಕಾಲ್ ಮಾಡಿ ಎಲ್ಲ ವಿಷಯನ ತಿಳಿಸ್ತಾನೆ. ಮ್ಯಾಜಿಕ್ ಹೆಸರಿನ ಡೀಮನ್ ಒಂದು ನನ್ನ ಹಿಂದೆ ಬಿದ್ದಿದೆ, ಮನೆಯಿಂದ ಹೊರಗೋಗ್ಲಿಕ್ಕೆ ಬಿಡ್ತಿಲ್ಲ ಅಂತ ಅಳ್ತಾ ಹೇಳ್ತಿರ್ತಾನೆ. ಆವಾಗ ಸರ ಇದ್ದಕ್ಕಿದ್ದಾಗೆ ದೇವತರ ಭಯ ಮಾಡ್ತಾ ಹೇಳ್ತಾಳೆ, ನಿನ್ನ ತಮ್ಮನ ಸಾವಿಗೆ ನೀನೇ ಕಾರಣ ಅಂತ. ಎಸ್ ಆಕ್ಚುಲಿ ಕಾಲ್ ಮಾಡಿದ್ದು ಸಾರ ಅಲ್ಲ, ಯಾರು ಅಲ್ಲ, ಅದೇ ಡೀಮನ್ ಮ್ಯಾಜಿಕ್. ಅದು ಅವನ ಗೆಲ್ಟ್ನಲ್ಲಿ ಯೂಸ್ ಮಾಡಿ ಪದೇ ಪದೇ ಬೇರೆ ಥರದಲ್ಲಿ ಹಿಂಸೆ ಕೊಡ್ತಿತ್ತು. ಇವನ್ ಅಲ್ಲಿದ್ದ ಶವ ಕೂಡ ಒಮ್ಮೆಲೆ ಅವನ ಸತ್ತೋದ ತಮ್ಮನಾಗಿ ಬದಲಾಗಿ ಅವನ ಗಿಲ್ಟ್ನ ಇನ್ನೂ ಕೂಡ ಜಾಸ್ತಿ ಮಾಡುತ್ತಾ ಹೆದರಿಸ್ತಾ ಹೋಗ್ತಿರುತ್ತೆ. ಇವನು ತಮ್ಮನ ಶವನ ಗಟ್ಟೆಗಿಡಿತಾ ಸಾರಿ ಕೇಳ್ತಾನೆ, ನಾ ಮಾಡಿದ್ದು ತಪ್ಪಾಯ್ತಂತ. ಹಾಗೆ ಶವ ಅಲ್ಲಿಂದ ಮಾಯವಾಗಿ ಬಿಡುತ್ತೆ. ಇವನ್ ಅದು ಕೂಡ ಆ ಡೀಮನ ಒಂದು ಜಾಲವಾಗಿತ್ತು. ಅದನ್ನೆಲ್ಲ ನೋಡಿ ನೋಡಿ ಇವನ್ ಅವನಿಗೆ ಕೂಡ ಸಾಕಾಗಿರುತ್ತೆ. ಹೇಗಾದ್ರೂ ಮಾಡಿ ಆ ಡೀಮನ್ನ ಕೊಲ್ಬೇಕಂತ ಸೀದಾ ಆ ಮುದುಕಿದ್ದ ರೂಮ್ಗೆ ಹೋಗ್ತಾನೆ. ಅಲ್ಲಿ ಅವಳು ಹೇಳ್ತಾಳೆ, ಆ ಡೀಮನ್ ತನ್ನ ಮುಖನ ಚೇಂಜ್ ಮಾಡ್ತಿರುತ್ತೆ, ನೀ ಅದರ ಒರಿಜಿನಲ್ ಫೇಸ್ನ ಹುಡುಕಿ ಬೆಂಕಿ ಹಚ್ಚಿ ಸಾಯಿಸ್ಬೇಕಂತ. ಅದೇ ಕೂಡಲೇ ಅವನ ಕೈಗೆ ಒಂದು ಕ್ಯಾಂಡಲ್ ಆಗಿ ಆರ್ಮರ್ ತರಿರೋ ಒಂದು ವಸ್ತುನ ಕೊಟ್ಟು ಕಳಿಸ್ತಾಳೆ. ಡೀಮನ್ ಹುಡುಕುತ್ತಾ ಕೆಳಗೆ ಬಂದ ಯಾಕೋಗೆ ಕೊನೆಗೂ ಹಾಲ್ನ ಒಂದು ಕಡೆಯಲ್ಲಿ ಕ್ಯಾಂಡಲ್ ಇಟ್ಕೊಂಡು ನಿಂತಂತ ಆ ಡೀಮನ್ ತೋರಿ ಬರ್ತದೆ. ಆದರೆ ಅದರ ಪಕ್ಕ ಹೋಗಿದೆ ತಡ. ಆತನ ಮುಖನ ಯಾಕೋ ಮುಖದಾಗೆ ಬದಲಾಯಿಸ್ಕೊಂಡು ಅವನ್ನ ಟ್ರ್ಯಾಪ್ ಮಾಡೋಕೆ ಟ್ರೈ ಮಾಡ್ತದೆ. ಬಟ್ ಆ ಕ್ಷಣಕ್ಕೆ ಇವನು ಕ್ಯಾಂಡಲ್ ಲೈಟ್ನ ಅದರ ಮುಖ ಕೆಡಿದು ಅದರ ಒರಿಜಿನಲ್ ಫೇಸ್ನ ರಿವೀಲ್ ಮಾಡುವಂತೆ ಮಾಡಿ ಕೊನೆಗೂ ಅದಕ್ಕೆ ಬೆಂಕಿ ಹಚ್ಚಿ ಕೊಂದು ಬಿಡ್ತಾನೆ. ಹಾಗೆ ಎಲ್ಲ ಸಮಸ್ಯೆಗಳು ಒಮ್ಮೆಲೆ ಸ್ಟಾಪ್ ಆಗಿಬಿಡ್ತದೆ. ಅದರ ನೆಕ್ಸ್ಟಿನ ಮೂಲಕ ನಮ್ಗೊತ್ತಾಗುತ್ತೆ, ಮೂವಿ ಸ್ಟಾರ್ಟಿಂಗಲ್ಲಿ ಶೂಟ್ ಮಾಡಿ ಒಬ್ಬ ಹುಡುಗಿನ ಕೊಂದ ಹುಡುಗ ಬೇರೆ ಯಾರೂ ಅಲ್ಲ.
ರೂಬಿನ್ ಲಿತ್ವಕ್ ಅಂತ. ಆ ಒಂದು ಗಿಲ್ಟ್ ಅವನಲ್ಲಿ ಇದ್ದಿದ್ದರಿಂದ ಮ್ಯಾಜಿ ಡೀಮನ್ ಅವನ ಹಿಂದೆ ಬಿದ್ದಿದ್ದು. ಮೂವಿ ಲಾಸ್ಟಿನಲ್ಲಿ ಮನೆಯಿಂದ ಹೊರಗೆ ಬಂದ ಯಾಕೋನ ಯಾವುದೋ ಡೀಮನ್ ಫಾಲೋ ಮಾಡ್ತಿರೋದು ನಮಗೆ ತೋರಿಸ್ತಾರೆ. ಹಾಗೆ ಆ ಮೂವಿಯಲ್ಲಿಗೆ ಎಂಡ್ ಆಗಿಬಿಡ್ತದೆ. ದಟ್ ಮೀನ್ಸ್ ಆ ಡೀಮನ್ ಇನ್ನೂ ಕೂಡ ಸತ್ತಿಲ್ಲ ಅಂತ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.